ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಬಗ್ಗೆ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ ಧರ್ಮ ಜಾತಿ ಆಧಾರದ ಮೇಲೆ ಜನರನ್ನ ವಿಘಟಿಸುವಂತಹ ಕಿಡಿಗೇಡಿಗಳು ಇವರು ಮಾಜಿ ಸಿಎಂ ಎಚ್ ಡಿಕೆ ಅವರು ಟ್ವೀಟ್ ಮಾಡುವ ಮೂಲಕ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಂದರೆ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಬಗ್ಗೆ ಧರ್ಮ ಜಾತಿ ಆಧಾರದ ಮೇಲೆ ಜನರನ್ನ ವಿಘಟಿಸುವಂತಹ ಕಿಡಿಗೇಡಿರು ಅಂದ್ರೆ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕರಪತ್ರವನ್ನು ಹಂಚಿ ಸಮಾಜ ಒಡೆಯುತ್ತಿರುವಂತಹ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಬಗ್ಗೆ ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಧರ್ಮ ಜಾತಿ ಆಧಾರದ ಮೇಲೆ ಜನರನ್ನು ವಿಘಟಿಸುವಂಥ ಇಂದ ಸಂಘಟನೆಗಳ ಕಿಡಿಗೇಡಿಗಳ ಬಗ್ಗೆ ನನ್ನ ನಿಲುವು ಅಚ್ಚಲವಾಗಿದೆ ಧರ್ಮೋದ್ಧಾರದ ಸೋಗಿನಲ್ಲಿ ಅಶಾಂತಿ ಸೃಷ್ಟಿಸುವಂಥ ಕೃತ್ಯವನ್ನು ಸಹಿಸುವಂಥ ಪ್ರಶ್ನೆಯೇ ಇಲ್ಲ ನಿನ್ನೆ ಕೂಡ ಚನ್ನಪಟ್ಟಣದಲ್ಲಿ ಅದೇ ಹೇಳಿದರು ಟ್ವೀಟ್ನಲ್ಲೂ ಕೂಡ ಅದೇ ಹೇಳಿಕೆಯನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ದೇಶ ಒಡಿತಾ ಇದ್ದಾರೆ ಧರ್ಮ ಧರ್ಮಗಳ ಮಧ್ಯೆ ಕಿಚ್ಚಿಸ್ತಾ ಇದ್ದಾರೆ ಭಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಈಗ ಅವರನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮಾಜಿ ಸಿ ಎಂ ಹೆಚ್ ಅವರು ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗೇನು ಕರಪತ್ರ ಹಂಚ್ತಾ ಇದ್ದಾರೆ ಬಲವಂತವಾಗಿ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಧರ್ಮದ ಮಧ್ಯೆ ಸಾಮರಸ್ಯ ಕದಡುವಂಥ ಪ್ರಯತ್ನಗಳು ಏನು ಮಾಡ್ತಾಯಿದೆ ಆ ಸಂಘಟನೆಗಳು ಹಾಗಾಗಿ ಅವರ ವಿರುದ್ಧದ ನನ್ನ ನಿಲುವು ಅದು ಯಾವಾಗಲೂ ಕೂಡ ಒಂದೇ ಆಗಿರುತ್ತೆ ಅಚಲ ಅದು ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅದಕ್ಕೆ ನಾನು ಈಗಲೂ ಕೂಡ ಬದ್ಧನಾಗಿರ್ತೇನೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಟ್ವೀಟ್ ಮೂಲಕ ಈಗ ಹೇಳಿದ್ದಾರೆ ಕರ್ನಾಟಕ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ ಇದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಹಗೀರ್ ಅಲ್ಲ ಅವರ ಆಸ್ತಿ ಅಲ್ಲ ಇದು ಇವೇನು ಹಿಂದೂಗಳ ಪ್ರಾತಿನಿಧಿಕ ಸಂಸ್ಥೆಗಳೂ ಅಲ್ಲ ಒಂದು ರಾಜಕೀಯ ಪಕ್ಷದ ಬಾಲಂಗೋಚಿಯಾಗಿ ಅಷ್ಟೇ ಕೆಲಸ ಮಾಡ್ತಾ ಇದ್ದಾವೆ ಒಂದು ರಾಜಕೀಯ ಪಕ್ಷದ ಅಡಿಯಾಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಹಿಂದುತ್ವ ಎನ್ನುವ ಪರಂಪರೆ ಇವರಿಗೆ ಗುತ್ತಿಗೆ ಕೊಟ್ಟಿಲ್ವಲ್ಲ ಯಾರು ಎಲ್ರಿಗೂ ಕೂಡ ಅವರವ್ರ ಧರ್ಮನೇ ಮುಖ್ಯ ಹಿಂದುತ್ವ ಅನ್ನೋದನ್ನು ಅಥವಾ ಶ್ರೀರಾಮನ ಜಪವನ್ನು ಇವರು ಯಾರೂ ಕೂಡ ಗುತ್ತಿಗೆ ಪಡೆದುಕೊಂಡಿಲ್ವಲ್ಲ ಬಜರಂಗದರು ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಈಗ ಧರ್ಮದಂಗಲ್ ಶುರು ಮಾಡಿದ್ದಾರೆ ಕೋಮದಳ್ಳೂರಿಯನ್ನು ಸೃಷ್ಟಿಸ್ತಾ ಇದ್ದಾರೆ ಎರಡೂ ಧರ್ಮಗಳ ಮಧ್ಯೆ ತಂದಿಕ್ಕಿ ತುಪ್ಪ ಸುರಿತಾ ಇದ್ದಾರಲ್ವಾ ಅವರಿಗೆ ಗುತ್ತಿಗೆ ಕೊಟ್ಟಿಲ್ಲ ಇದು ಎಲ್ಲರ ಆಸ್ತಿ ಇದು ಹಿಂದೂಗಳದ್ದು ಯಾಕಂದರೆ ಅವರ ನಡುವಳಿಕೆಗಳು ಹಾಗಿದೆ ಇತ್ತೀಚೆಗೆ ಗುತ್ತಿಗೆ ತೆಗೆದುಕೊಂಡಿರೋ ಥರ ಆಡ್ತಾ ಇದ್ದಾರೆ ನಾವೇ ಶ್ರೇಷ್ಠ ನಾವೇ ಹಿಂದೂ ಧರ್ಮದ ಪ್ರತಿಪಾದಕರು ನಾವೇ ಪ್ರಚಾರಕರು ನಾವೇ ಕಟ್ಟಿದ್ದೇವೆ ನಾವೇ ಬೆಳೆಸಿದ್ದೇವೆ ಅನ್ನೋ ಥರ ಮಾಡ್ತಾ ಇದ್ದಾರೆ ಈಗ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸ್ತಾ ಇದೆ ಎಲ್ಲಿ ಹೋಗಿದ್ರು ಇಷ್ಟು ದಿನ ಅವರು ಹಾಗಾಗಿ ಕುಮಾರಸ್ವಾಮಿಯವರು ಈ ಪ್ರಶ್ನೆಗಳನ್ನು ಅವ್ರಿಗೆ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಈ ಸಂಘಟನೆಗಳಿದಾವಲ್ಲ ಯಾವೂ ಕೂಡ ಪ್ರಾತಿನಿಧಿಕ ಸಂಸ್ಥೆಗಳಲ್ಲ ರಾಜಕೀಯ ಪಕ್ಷದ ಬಾಲಂಗೋಚೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಜಹಗೀರಲ್ಲ ಇದು ಅವರ ಆಸ್ತಿ ಅಲ್ಲ ಇದು ಕರ್ನಾಟಕನೂ ಸ್ವತ್ತಿದೆಯಲ್ಲ ಅವರಿಗೆ ಗುತ್ತಿಗೆ ಕೊಟ್ಟಿಲ್ಲ ಹಿಂದುತ್ವ ಹಿಂದೂಯಿಸಮ್ ಅದಲ್ಲ ಅಥವಾ ಅವ್ರೇನೀಗ ಪ್ರತಿಪಾದನೆ ಮಾಡಿ ಅಂತ ಕರಪತ್ರವನ್ನು ಹಂಚಿಕೆ ಮಾಡ್ತಾ ಇದ್ದಾರಲ್ವಾ ಏನಾದರೂ ಅವರಿಗೆ ಟೆಂಡರ್ ಕೊಟ್ಟಿದಾರಾ ಇಷ್ಟು ವರ್ಷಗಳ ಕಾಲ ನಡೆಸಿ ಅಂಥೇಳಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿ ಅಂಥೇಳಿ ಅಥವಾ ಅವರೇನಾದರೂ ಗುತ್ತಿಗೆ ತೆಗೆದುಕೊಂಡಿದ್ದಾರಾ ಇಲ್ವಲ್ಲ ಹಾಗಾಗಿ ಈಗ ಭಜರಂಗದಳ ಮತ್ತು ಹಿಂದೂ ಪರ ಕಾರ್ಯಕರ್ತರು ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಕಾರ್ಯಕರ್ತರು ಈಗೇನು ಸಾಮರಸ್ಯ ಕದೊಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಮತ್ತೆ ಕಿಡಿಕಾರಿದ್ದಾರೆ